ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಮತ್ತು ತುಂಬ ವೇಗವಾಗಿ ಮಾಡುವಂತಹ ಮೊಳಕೆ ಕಾಳು ಉಪ್ಸಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಪ್ನಷ್ಟು ಕಡಲೆಕಾಳು, ಒಂದು ಕಪ್ ಹುರುಳಿಕಾಳು, ಒಂದು ಕಪ್ ಅವರೆಕಾಳು ಹಾಗೂ ಒಂದು ಕಪ್ನಷ್ಟು ತೆಗಣಿ ಕಾಳು ಇವುಗಳನ್ನು ಕೂಡ ಒಂದು ದಿನ ಫುಲ್ಲು ನೆನೆಸಿ ನಂತರ ಇವತ್ತು ರಾತ್ರಿ ನೀವು ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಕಟ್ಟಿಟ್ಟರೆ ನಾಳೆಗೆ ಈ ಥರ ಚೆನ್ನಾಗಿ ತುಂಬ ಸೊಗಸಾಗಿ ಮೊಳಕೆ ಬಂದಿರೋ ಮೇಲೆ ಖಾರ ಮಾಡಲೇಬೇಕು. ಅದಕ್ಕೆ ಮೊದಲು ಏನು ತೊಗೋಬೇಕು ಅಂತಂದರೆ ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಹಾಗೆ ಒಂದು ನಾಲ್ಕಲಷ್ಟು ಮೆಣಸು ಮತ್ತು ಸ್ವಲ್ಪ ಹುಣಸೆಹಣ್ಣ ತೆಗೆದಿಟ್ಕೋಬೇಕು. ಈಗ ಎಲ್ಲ ಮೊಳಕೆ ಕಾಳುಗಳನ್ನ ಒಂದು ಪಾತ್ರೆಯಲ್ಲಿ ಸಿಮ್ಮಲ್ಲಿಟ್ಟು ಹಾಕಿ ಅದಕ್ಕೆ ಮೊಳಕೆ ಕಾಳು ಮುಳುಗೋಷ್ಟು ಮಾತ್ರ ನೀರು ಹಾಕಿ ನಮಗೆ ಖಾರಕ್ಕೆ ಬೇಕಾಗಿರುವಂಥ ಮೆಣಸಿನಕಾಯಿನ ಕೂಡ ಇದರಲ್ಲೇ ಬೇಯಿಸ್ಕೋಬೇಕು. ನಂತರ ಈ ಬೇಯಿಸಿ ಬೆಂದಿರೋ ಮೆಣಸಿನಕಾಯಿನೆಲ್ಲ ಒಂದು ಕಡೆ ತೆಗೆದಿಟ್ಕೋಬೇಕು. ಈಗ ಒಂದು ಜಾರ್ ತಗೋತಾ ಇದ್ದೀನಿ. ಈ ಜಾರ್ಗೆ ನಾನು ಆಗಲೇ ಹೇಳ್ದಂತಹ ಮೆಣಸು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಬೇಯಿಸಿರುವಂಥ ಮೆಣಸಿನಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ ಖಾರ ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಸಾರು ರೆಡಿಯಾಗಿದೆಯಾ ಅಂತ ನೋಡೋಣ. ಒಂದು ಇಲ್ಲಿ ವಿಷಯ ನೆನಪಿಟ್ಕೋಬೇಕೇನಪ್ಪ ಅಂತಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಹಾಕಬಾರ್ದು. ಕಾಳು ಮೊಳಕೆ ಕಾಳುಗಳು ಮುಳುಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಕಡಿಮೆ ನೀರು ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸಾರ್ದು. ಇದರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು, ಈ ಮೊಳಕೆ ಕಾಳು ಸಾರು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಈಸಿಯಾಗಿ ಹೇಗೆ ಸಾರು ಮಾಡೋದು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.